ನಾಳೆ ನಡೆಯುವಂತ ಚುನಾವಣೆಗೆ ಸಿಬ್ಬಂದಿಗಳನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಆದರೆ ಚುನಾವಣಾ ಕರ್ತವ್ಯ ಪ್ರಮಾಣ ಪತ್ರ ಸಿಗದೆ ಸಿಬ್ಬಂದಿ ಪರದಾಟ ಅನುಭವಿಸ್ತಾ ಇದ್ದಾರೆ. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಮಸ್ಟರಿಂಗ್ ಕೇಂದ್ರದಲ್ಲಿ ಸಮಸ್ಯೆ ಉಲ್ಬಣ ಆಗಿದೆ. ಇಡಿಸಿ ಕೊಡಬೇಕಾಗುತ್ತೆ, ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಅಂತ ಕೊಡಬೇಕಾಗುತ್ತೆ. ಇಡಿಸಿ ಸಿಕ್ಕಿಲ್ಲ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ನ್ಯಾಷನಲ್ ಜೂನಿಯರ್ ಕಾಲೇಜ್ನಲ್ಲಿ ಮಸ್ಟರಿಂಗ್ ಸೆಂಟರ್ ಇದೆ, ಇಡಿಸಿ ಇಲ್ಲದೆ ಮತದಾನ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಮತದಾನದ ಹಕ್ಕನ್ನು ಕಸಿದುಕೊಳ್ತಾ ಇದೆ ಚುನಾವಣಾ ಆಯೋಗ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಸಿಬ್ಬಂದಿ ಮಾತುಕತೆಯನ್ನು ಮಾಡಿದ್ದಾರೆ. ಇಡಿಸಿ ಕೊಡಿಸಿ, ಮತದಾನಕ್ಕೆ ಅವಕಾಶ ನೀಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ. ಕೇವಲ ಇದು ಶಿವಮೊಗ್ಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ, ಬೇರೆ ಬೇರೆ ಲೋಕಸಭಾ ವ್ಯಾಪ್ತಿಯಲ್ಲೂ ಕೂಡ ಇಂಥದ್ದೇ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಬಳ್ಳಾರಿಯಲ್ಲೂ ಕೂಡ ಕೆಲವಷ್ಟು ಜನ ಸಿಬ್ಬಂದಿಗಳಿಗೆ ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ, ಆದರೆ ಅವರಿಗೆ ಮತದಾನದ ಹಕ್ಕನ್ನು ಕಸಿಯಲಾಗಿದೆ, ಮತದಾನಕ್ಕೆ ಅವಕಾಶವನ್ನು ನೀಡಲಾಗಿಲ್ಲ. ಚುನಾವಣಾ ಕರ್ತವ್ಯಕ್ಕೆ ಬಂದು ತನ್ನ ಕರ್ತವ್ಯವನ್ನು, ತನ್ನ ಹಕ್ಕನ್ನು ಚಲಾಯಿಸೋಕ್ಕೆ ಅಧಿಕಾರ ಇಲ್ವಾ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ಕೇಳ್ತಾ ಇದ್ದಾರೆ. ನಾವು ಎಲೆಕ್ಷನ್ ಡ್ಯೂಟಿಗೆ ಬಂದಿದ್ದೇವೆ, ಇದೊಂದು ನಮ್ಮ ಕರ್ತವ್ಯ ಹೌದು, ಆದರೆ ನಮ್ಮ ಹಕ್ಕು ಮತ ಚಲಾವಣೆ ಮಾಡೋದು, ನಮ್ಮ ಹಕ್ಕು ಮತ ಚಲಾವಣೆ ಮಾಡಲಿಕ್ಕೆ ನಮ್ಮ ಹಕ್ಕನ್ನು ಕಸಿಯೋಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ, ನಮಗೆ ಮತದಾನ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಚುನಾವಣೆಗೆ ನಿಯೋಜಿಸಲಾಗಿರುವಂಥ ಇಡಿಸಿ ಸಿಗದಂಥ ಸಿಬ್ಬಂದಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಚುನಾವಣಾ ಆಯೋಗ ತಕ್ಷಣಕ್ಕೆ ಕ್ರಮ ವಹಿಸಬೇಕಾಗತ್ತೆ, ಇವ್ರಿಗೆ ಇಡಿಸಿ ಕೊಟ್ಟು ಪೋಸ್ಟಲ್ ಬ್ಯಾಲೆಟ್ಗಳ ಮೂಲಕ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಸೊ ನಾವು ಫಾರ್ಮ್ ಎಲ್ಲ ಕೊಟ್ಟಿದ್ವಿ, ನಾವು ಇಡಿಸಿ ನಮಗೆ ಕೊಡ್ದಲೇ ಇದ್ರೆ ನಾವು ಓಟ್ ಹಾಕ್ಲಿಕ್ಕೆ ನಮಗೆ ಚಾನ್ಸ್ ಇಲ್ಲ. ನಾವೇ ಓಟ್ ಹಾಕ್ತಿದ್ರೆ ನಾವು ಡ್ಯೂಟಿ ಮಾಡೋರು ಹೇಗಾಗುತ್ತೆ ಸಾಧ್ಯ? ಇಷ್ಟೋ ತನಕ ಬೆಳಗ್ಗೆಯಿಂದ ಇಲ್ಲಿ ತನಕ ನಾವು ಇಡಿಸಿಗೋಸ್ಕರ ಪರದಾಡಿದ್ವಿ, ತುಂಬ ಜನಕ್ಕೆ ಸಿಕ್ಕಿಲ್ಲ, ಇದರಲ್ಲಿ ಒಂದು 50-60 ಜನದ ಮೇಲೆ ಸಿಕ್ಕಿಲ್ಲ ನಾವು ಕೊಟ್ಟಿರುವಂತಹ ಫಾರಮಲ್ಲಿ. ದಯವಿಟ್ಟು ಚುನಾವಣಾಧಿಕಾರಿಗಳು ಇದ್ರ ಬಗ್ಗೆ ಗಮನಹರಿಸಿ ನಮಗೆ ವೋಟಿಂಗ್ ಪವರನ್ನು ಕೊಡಬೇಕಂತ ಕೇಳ್ಕೊಳ್ತೇನೆ. ಯಾಕಂದರೆ ಇದು ಪ್ರಜಾಪ್ರಭುತ್ವ, ನಮ್ಮ ಹಕ್ಕನ್ನು ನಾವು ಚಲಾಯಿಸ್ತಿದ್ರೆ ಹೇಗೆ? ನಾವು ಡ್ಯೂಟಿ ಹೋಗಲೇಬೇಕು, ಅದು ಮಸ್ಟ್ ಅಂಡ್ ಶುಡ್. ನಾವು ಡ್ಯೂಟಿ ಮಾಡಲೇಬೇಕು, ಡ್ಯೂಟಿ ಮಾಡಬೇಕಂದ್ರೆ ನಮಗೆ ಇಡಿಸಿ ಬೇಕು, ನಂಗೆ ವೋಟ್ ಹಾಕ್ಲಿಕ್ಕೆ ಬೇಕು. ನಾವು ಹೋಗಿರುವಂತಹ ಪೋಲಿಂಗ್ ಬೂತಲ್ಲೇ ನಾವು ವೋಟ್ ಹಾಕೋದ್ರಿಂದ ನಮಗೆ ಇಡಿಸಿ ಕೊಡಬೇಕು ಅಂತ ಚುನಾವಣಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಇಡಿಸಿಗೆ ಅಪ್ಲಿಕೇಶನ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ. ನವೀನ್, ಈಗ ಚುನಾವಣೆಗೆ ನಿಯೋಜಿಸಲಾಗಿದ್ದಂಥ ಸಿಬ್ಬಂದಿಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ದುರ್ದೈವ. ಇಲ್ಲಿ ಲೋಪ ಎಲ್ಲಿ ಎದ್ದು ಕಾಣಿಸ್ತಾ ಇದೆ ನವೀನ್? ಹೌದು ದಶರ, ಪ್ರಮುಖವಾಗಿ ರಾಜ್ಯದಲ್ಲಿ 14 ಕ್ಷೇತ್ರಗಳ ಎರಡನೇ ಹಂತದ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಕ್ಷಣಗಣನೆ ಆರಂಭ ಆಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಮಸ್ಟರಿಂಗ್ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂತದ್ದು. ಒಂದು ಹಂತದಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗ ಮತದಾನವನ್ನ ಹೆಚ್ಚಳವನ್ನ ಮಾಡಬೇಕು ಅಂತೇಳಿ ಒಂದು ಕಡೆ ಸ್ವೀಪ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಹಂತ ಸಂದರ್ಭದಲ್ಲಿ ಮತದಾನ ಪ್ರಕ್ರಿಯೆಗಳಿಗೆ ನಿಯೋಜನೆಗೊಂಡಿರುವಂತಹ ಸಿಬ್ಬಂದಿಗಳಿಗೆ ಇವತ್ತು ಮತದಾನ ಪ್ರಕ್ರಿಯೆ ಮತದಾನದಿಂದ ವಂಚಿತ ಆಗ್ತಾರೆ. ಪ್ರಮುಖವಾಗಿ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಕೂಡ ಕರ್ತವ್ಯಕ್ಕೆ ನಿಯೋಜನೆ ಆಗ್ತಾರೆ. ಆ ಸಿಬ್ಬಂದಿಗಳಿಗೆ ಆಯಾ ಮತಗಟ್ಟೆಗಳಲ್ಲಿ ಅಂದ್ರೆ ಯಾವ ಮತಗಟ್ಟೆಗೆ ಅವರು ನಿಯೋಜನೆ ಆಗಿರುತ್ತಾರೆ ಅಲ್ಲಿ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಸರಿಸುಮಾರು 12,500 ಸಿಬ್ಬಂದಿಗಳನ್ನ ಈಗಾಗಲೇ ಬಿಎಲ್ಒಗಳಿರ್ಬೋದು, ಜೊತೆಗೆ ಮತಗಟ್ಟೆ ಅಧಿಕಾರಿ, ಮತಗಟ್ಟೆ ಸಹಾಯಕ ಅಧಿಕಾರಿ ಸೇರಿದಂತೆ ಸರಿಸುಮಾರು 12,500 ಅಧಿಕಾರಿಗಳನ್ನ ನಿಯೋಜನೆಯನ್ನ ಮಾಡಲಾಗಿದೆ. ಅದರಲ್ಲಿ ಇವತ್ತು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 100 ಸಿಬ್ಬಂದಿಗಳಿಗೆ ಏನು ಈ ರೀತಿಯನ್ನ ಕೊಟ್ಟಿಲ್ಲ, ಅಂದ್ರೆ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಅಂತ ಏನು ಬರುತ್ತೆ ಆ ಸರ್ಟಿಫಿಕೇಟ್ ಅನ್ನ ಕೊಟ್ಟಿಲ್ಲ. ಆ ಒಂದು ಸರ್ಟಿಫಿಕೇಟ್ ಇಲ್ಲದೆ ಇದ್ರೆ ಆ ಮತಗಟ್ಟೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಆಯಾ ಮತಗಟ್ಟೆಗಳಲ್ಲಿ ಅಂದ್ರೆ ಯಾವ ಮತದಾನ ಕೇಂದ್ರದಲ್ಲಿ ಕೆಲಸವನ್ನ ಮಾಡ್ತಾರೆ ಅಲ್ಲಿ ಇವಿಎಂಗಳಲ್ಲಿ ಅವರು ಮತವನ್ನ ಚಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದು ಕಡೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ 9,500 ಅಧಿಕ ಇಡಿಸಿಗಳನ್ನ ಕೊಟ್ಟಿರುವಂತಹ ಮಾಹಿತಿಗಳನ್ನ ಕೊಡಕ್ಕೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಶಿವಮೊಗ್ಗ ಗ್ರಾಮಾಂತರದ ಮಸ್ಟರಿಂಗ್ ಕೇಂದ್ರ ಏನು ಶಿವಮೊಗ್ಗದ ಎಫ್ಆರ್ಎನ್ಎಂಸಿ ಕಾಲೇಜಿನಲ್ಲಿರುವಂತಹ ಮಸ್ಟರಿಂಗ್ ಕೇಂದ್ರದಲ್ಲಿ ಇರುವಂತಹ ಸಿಬ್ಬಂದಿಗಳು ಈಗಾಗಲೇ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಒಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮಗೂ ಕೂಡ ಹಾಕಿದೆ, ನಾವು ಕರ್ತವ್ಯ ಮಾಡುವಂತಹ ಸ್ಥಳದಲ್ಲಿ ನಾವು ಮತದಾನವನ್ನ ಮತವನ್ನ ಚಲಾಯಿಸ್ತೇವೆ, ಹಾಗಾಗಿ ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು, ಹಾಗಾಗಿ ಎಡಿಸಿ ಸರ್ಟಿಫಿಕೇಟ್ ಅನ್ನು ತಕ್ಷಣವಾಗಿ ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡೋ ಕೆಲಸವನ್ನ ಅಲ್ಲಿನ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರೋದು. ಪ್ರಮುಖವಾಗಿ ಆ ಒಂದು ಮತದಾನ ಏನು ಮಸ್ಟರಿಂಗ್ ಕೇಂದ್ರದಲ್ಲಿ ಸರಿಸುಮಾರು 100 ಹೆಚ್ಚು ಸಿಬ್ಬಂದಿಗಳು ಈ ಎಡಿಸಿ ಸರ್ಟಿಫಿಕೇಟ್ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತದ್ದು ದಶರಥ್. ಎಸ್, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ.